ತುಂಬಾ ವರ್ಷದಿಂದ ಕೇಳ್ತಿದ್ದೀನಿ, ಬಟ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಇಲ್ಲ ವಿಶೇಷ ಅಂತ ವಿಶೇಷ ಯಾಕಂತ ಹೇಳಿದ್ರೆ ಚಕ್ರಮುಟೆ ಹಾಕಿ ಧ್ಯಾನ ಮುದ್ರೆಯಲ್ಲಿ ಕೂತಿರುವಂತ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತೇಳಿ ಬ್ರಹ್ಮದೇವರು ಬಂದು ಹಾಯ್ ಫ್ಯಾನ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಒಂದು ಊರಿಗೆ ಬಂದಿದ್ದೀವಿ, ಅದು ತೀರ್ಥಳ್ಳಿ ಬಂದಿದ್ದೀವಿ. ತೀರ್ಥಳ್ಳಿಲಿ ಒಂದು ತುಂಬಾ ಫೇಮಸ್ ಆಗಿರೋ ಒಂದು ದೇವಸ್ಥಾನ ಇದೆ, ಕಮಂಡಲ ಗಣಪತಿ. ಅದನ್ನು ತುಂಬ ವರ್ಷದಿಂದ ಕೇಳ್ತಿದ್ದೀನಿ, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ಯಾವುದಕ್ಕೂ ಕಾಲ ಕೂಡಿ ಬರಲೇಬೇಕು. ಸೊ ಇವತ್ತು ಬಂದಿದ್ದೇವೆ, ತುಂಬಾ ವಿಶೇಷತೆ ಇದೆ, ತುಂಬಾ ಕಾರಣಿಕೆ ಇದೆ. ಇದರ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ನಮ್ಮ ಕಾಮತ್ರ ಮತ್ತೆ ಹೇಳ್ತಾರೆ. ತೀರ್ಥಳ್ಳಿಯಿಂದ ಕೊಪ್ಪಕ್ಕೆ ಬರಬೇಕು, ಕೊಪ್ಪದಿಂದ ಕೆಸವೆ ಹೇಳೋ ಒಂದು ಪ್ಲೇಸ್ ಉಂಟು, ಅಲ್ಲಿಗೆ ಬಂದಿದ್ದೇವೆ. ಅದೇ ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ. ಅದರ ಬಗ್ಗೆ ಸ್ವಲ್ಪ ಮತ್ತೆ ನೋಡುವ, ಭಟ್ರಲ್ಲಿ ಕೇಳುವ. ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿ ಉಗಮ ಸ್ಥಾನ, ಕೆಸವೆ, ಕೊಪ್ಪ ತಾಲೂಕು. ಇಲ್ಲಿಗೆ ತಲುಪಿದ್ದೇವೆ. ವೆಲ್ಕಮ್ ಬ್ಯಾಕ್ ಟು ಕೆಸವೆ ಗಣಪತಿ ಕ್ಷೇತ್ರ. ಮಹಾಗಣಪತಿ ದೇವರು ಎದುರುಗಡೆಯಿಂದ ನೀರಿನ ಬುಗ್ಗೆ ಚಿಮ್ಮುತ್ತಾ ಇದೆ. ಅದೇ ನೀರು ಅಲ್ಲಿಗೆ ಹೋಗ್ತದೆ, ಅಲ್ಲಿ ತೋರಿಸ್ತೇನೆ ನಾನು. ದೇವರ ಎದುರಿಂದ ನೀರಿನ ಬುಗ್ಗೆಯಾಗಿ ಚಿಮ್ಮುತ್ತದೆ, ಅದು ಪೈಪಿನ ಮುಖಾಂತರ ಒಂದು 30 ಫೀಟ್ ನೀರು ಬರ್ತದೆ. 30 ಫೀಟ್ ದೂರದಲ್ಲಿ ಹೀಗೆ ಉಂಟು ನೋಡಿ, ಅದು ನೀರು ಇಲ್ಲಿಂದ ಹೋಗ್ತದೆ. ಅದು ಎಲ್ಲಿಂದ ಬರೋದು ಅಂತ ಗೊತ್ತಿಲ್ಲ ನೀರು. ಎಲ್ಲಿಂದ ಬರೋದು ಗೊತ್ತಿಲ್ಲ ನೀರು. ಅದೇ ರೀತಿ ದೇವಸ್ಥಾನದ ಎಡಭಾಗಕ್ಕೆ ನವಗ್ರಹಗಳ ಒಂದು ದೇವಸ್ಥಾನ ಉಂಟು. ನವಗ್ರಹಗಳು ಹಿಂದೆ ನಮಗೆಲ್ಲ ಒಂದು ಶನಿ ಕಾಟ ಅನ್ನೋದು ಶುರುವಾಗ್ತದಲ್ಲ, ಹಾಗೆ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೂ ಶನೀಶ್ವರನ ಕಾಟ ಶುರುವಾಗ್ತದೆ. ಆಗ ದೇವತೆಗಳೆಲ್ಲ ಹೇಳ್ತಾರೆ, ನೀನು ಭೂಲೋಕಕ್ಕೆ ಹೋಗಿಬಿಟ್ಟು ಆ ಶನೀಶ್ವರನ ಕುರಿತು ತಪಸ್ಸು ಮಾಡಿ ಅವನಿಂದ ಒಂದು ವರ ತಗೊಂಬ, ನಾನು ನಿನ್ನ ಹೆಚ್ಚಿನ ಯಾವುದೇ ಬಾಧೆಗಳನ್ನು ಕೊಡೋದಿಲ್ಲ ಅಂತ. ಹಾಗೆ ಅವ್ರು ಜಾಗ ಹುಡುಕ್ತಾ ಬರ್ತಾಳೆ. ಹೀಗೆ ಇಲ್ಲಿಂದ ಮುಂದೆ ಹೋಗಬೇಕು ಒಂದು 16 ಕಿಲೋಮೀಟರ್. ಮೃಗವಧೆ ಅಂತ ಒಂದು ಕ್ಷೇತ್ರ. ಮೃಗವಧೆ ಎಂದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಸ್ಥಳ. ಅಲ್ಲಿ ತಪಸ್ಸು ಕೂರೋಕ್ಕೆ ಆಲೋಚನೆಯನ್ನು ಮಾಡ್ತಾಳೆ. ಹಾಗೆ ತಪಸ್ಸಿಗೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು, ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ತಪಸ್ಸು ಆಗಬೇಕು, ಅದಕ್ಕೋಸ್ಕರ ಒಂದು ಗಣಪತಿ ಪೂಜೆ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾಳೆ. ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ, ಹತ್ತಿರದಲ್ಲೇ ವಸಿಷ್ಠ ಮಹರ್ಷಿಗಳ ಆಶ್ರಮದೇ, ಅಲ್ಲಿಗೆ ಹೋಗು ಅಂತ. ಅವಳು ಇಲ್ಲಿ ಗಣಪತಿ ಪೂಜೆಗಾಗಿ ಬರ್ತಾಳೆ. ಹಾಗೆ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತೇಳಿ ಬ್ರಹ್ಮದೇವರು ಬಂದು ತಮ್ಮ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮ ಆಗ್ತದೆ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೇಳ್ತಾರೆ. ಹಾಗೆಯೇ ಈ ಭೂಮಿ ಮೇಲೆ ಕಮಂಡಲ ತೀರ್ಥ ಬಿದ್ದದ್ದು, ಇದಕ್ಕೆ ಕಮಂಡಲ ಗಣಪತಿ ಅಂತ ಹೆಸರು ಬಂದಿದೆ. ಆ ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶನೀಶ್ವರನನ್ನು ವರ ತಗೊಂಡು ಕೈಲಾಸಕ್ಕೆ ಹೋಗ್ತಾಳೆ.
ಈಗ ಇಲ್ಲಿಯ ವಿಶೇಷ ಅಂದರೆ 10 ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧೆಗಳೆಲ್ಲ ಕಡಿಮೆ ಆಗ್ತದೆ. ಹಾಗೆ ಅಲ್ಲಿ ತೀರ್ಥ ಹಿಡ್ಕೊಂಡೋಗಿ 21 ದಿವಸ ಓದೋ ಮಕ್ಕಳಿಗೆ ಕೊಟ್ಟರೆ ವಿದ್ಯೆ ಚೆನ್ನಾಗಿ ನಡೆಯುತ್ತೆ. ಇದೆರಡು ಇಲ್ಲಿ ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ. 12 ಗಂಟೆ ನಂತರ ಸೂರ್ಯ ಅಡ್ಡ ತಿರುಗಿದ ಮೇಲೆ ಶನಿದೇವರು ಮತ್ತೆ ಬೆನ್ನಿಡಿತಾನೆ ಅಂತ ವಾಡಿಕೆ. ಹಾಗಾಗಿ ಇದು ಒಂದು ದೇವಸ್ಥಾನದಲ್ಲಿ 12 ಗಂಟೆವರೆಗೆ ಮಾತ್ರ ಪೂಜೆ. ಇಂಥ ಗಣಪತಿ ಎಲ್ಲಿ ಇಲ್ಲ, ವಿಶೇಷ ಅಂತ. ವಿಶೇಷ ಯಾಕಂತ ಹೇಳಿದರೆ ಚಕ್ರಮುಟ್ಟೆ ಹಾಕಿ ಧ್ಯಾನ ಮುದ್ರೆಯಲ್ಲಿ ಕೂತಿರುವಂಥದ್ದು. ಗಣಪತಿ ಯಾವಾಗಲೂ ಕಾಲು ಎಳಿಬಿಟ್ಟು ಕೊರುವುದಲ್ವ, ಇವನು ಚಕ್ರಮುಟ್ಟೆ ಹಾಕಿ ಬರುತ್ತಿರುವಂಥದ್ದು. ಇದಕ್ಕೆ ತಪೋಭೂಮಿ ಅನ್ನೋದಕ್ಕೆ ಒಂದು ಉದಾಹರಣೆಯೂ ಅದೇಯ. 1000 ವರ್ಷದ ಹಿಂದಿಂದ ಇಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಿದರು. ಈ ಶಿಲ್ಪಿಗಳ ಆ ವಿಗ್ರಹ ಸಮಯ ಒಂದು ಲೆಕ್ಕಾಚಾರ ಉಂಟಲ್ಲ, ಅದು ಲೆಕ್ಕಾಚಾರ ಹಾಕಿ ಅವರು 1000 ವರ್ಷ ಆಗಿದೆ ಅಂತ ಹೇಳಿದರು. ತಮ್ಮ ಹೆಸರು ಭಟ್ರು? ನನ್ನ ಹೆಸರು ವೆಂಕಟಕೃಷ್ಣ ಜೋಯಿಸರ್ ಅಂತ. ವೆಂಕಟಕೃಷ್ಣ ಜೋಯಿಸರು ಇಲ್ಲಿಯ ಮಾಹಿತಿ ಕೊಟ್ಟರು, ಅವರಿಗೆ ಧನ್ಯವಾದಗಳು.